ಇವರು ಮುಂದಿನ ಕ್ಷೇತ್ರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕೃಷ್ಣಪ್ಪ ಅವರು ಸೈಲೆಂಟ್ ಮೂರ್ ಸರಿ ಎಂ ಎಲ್ ಎರ ಬ್ರದರ್ ಎಂ ಶ್ರೀನಿವಾಸ್ ಅಂತ ಹೇಳಿದಾರೆ ಕನಕ್ಪರದಲ್ಲಿ ಎಂ ಎಲ್ ಎ ಸಾರಿ ಉತ್ತರಳಿ ಎಂ ಎಲ್ ಎ ಆಗಿದ್ರು ಅವರು ರಾಜೀನಾಮೆ ಕೊಟ್ಟು ಕನಕ್ಪುರ ಎಂ ಪಿ ಆದ್ಮೇಲೆ ಅಶೋಕ್ ಅವಕಾಶ ಆಗಿದ್ದು ನಂತರ ಪುನರ್ವಿಂಗಡಣೆ ಆದ್ಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಇವ್ ಕೃಷ್ಣಪ್ಪ ಅವರು ಬೆಂಗಳೂರು ಸೌತ್ ಜಿಲ್ಲಾ ಪಂಚಾಯತ್ ಮೆಂಬರ್ ಜೆಡಿಎಸ್ ಇರ್ತಾರೆ ಶ್ರೀನಿವಾಸ್ ಕೂಡ ಜೆಡಿಎಸ್ ಇರ್ತಾರೆ ಎಂ ಕೃಷ್ಣಪ್ಪ ಬಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಬಂದು ಇಂದ ಕಂಟೆಸ್ಟ್ ಮಾಡಿ ಇಲ್ಲಿ ಗೆಲ್ತಾರೆ ಸೌತ್ ಅಲ್ಲಿ ಅಂಡ್ ಬ್ರದರ್ ಎಂ ಸರ ನಗರ ಅವ್ರ ಅಣ್ಣ ರಾಜಕಾರಣದಲ್ಲಿ ಕೆಲವೊಂದು ವ್ಯತ್ಯಾಸ ಮಾಡ್ಕೊಂಡು ಹಾಳಾಗತ್ತೆ ಅವ್ರ ರಾಜಕೀಯ ಇವರು ಮೂರ್ನ ಹ್ಯಾಟ್ರಿಕ್ ಕೆಂಪೇಗೌಡ ನಿಗಮ ಮಂಡಳಿಗೆ ಅಧ್ಯಕ್ಷ ಕೂಡ ಮಾಡಿದ್ರು ಇವರನ್ನ ಸೈಲೆಂಟ್ ಮನುಷ್ಯ ಬಟ್ ಇಲ್ಲಿ ನೇರ ಚುನಾವಣೆಯನ್ನ ಗೆಲ್ಲದ ತುಳಸಿ ಮುನರಾಜು ಗೌಡ್ರು ಎಂ ಎಲ್ ಸಿ ಆಗವ್ರೆ ಅವ್ರಲ್ಲಿ ಕ್ಯಾಂಡಿಡೇಟ್ ಮಾಡ್ಬೇಕು ಅನ್ನೋ ಒಂದು ಚರ್ಚೆ ಇದೆ ಬಟ್ ಎಂ ಕೃಷ್ಣಪ್ಪ ಗುಡ್ ಕ್ಯಾಂಡಿಡೇಟ್ ಎಂ ಪಿ ಕೃಷ್ಣಪ್ಪ ಗೆದ್ಕೊಂಡ್ ಬರ್ತಿದಾರೆ ಎಂ ಕೃಷ್ಣಪ್ಪ ಗೆಲ್ಕೃಷ್ಣ ಹೆಸರು ಬಿಡ್ತಿದ್ದಾರೆ ಅದೇ ತುಳಸಿ ಮುನರಾಜು ನೂರೈವತ್ತು ಕೋಟಿ ಘೋಷಣೆ ಮಾಡ್ಕೊಂಡಿದಪ್ಪ ಸುಮ್ನ ಹೋಗಿ ಕನಕ್ಪುರ್ ನಿಂತ್ಕೋಬೇಕು ಅಂದ್ರೆ ಗ್ರಾಮಾಂತರ ಲೋಕಸಭೆಗೆ ನಿಂತ್ಕಬೇಕು ಅಲ್ವಾ ಇರೋ ದುಡ್ಡು ಕಾಸೀಲ್ದಾರ ಕಾಲೇಜ್ ಜೋಳಿಗೆ ಸ್ವಯಂ ಸೇವಕ ಏನ್ವಲ್ಲ ಮುನ್ನಾರ್ಜು ಗೌಡ ಹೌದು ಅರೆ ಗಿರೇ ಗಣಿಗಾರಿಕೆ ಮಾಡ್ಕೊಂಡು ನೂರ ಕೋಟಿ ವ್ಯವಹಾರ ಮಾಡಿರಬೇಕು ಘೋಷಣೆ ಮಾಡ್ಕಂಡ್ ಅಂತವನ್ನ ತಗೊಂಡೋಗಿ ಹಾಕ್ಬೇಕು ಕನಕ್ಪುರಕ್ಕೆ ಮಾಗಡಿಗೆ ರಾಮನಗರ ಶ್ರೀನಿವಾಸಪುರಕ್ಕೆ ಕಳ್ಸ್ಬೇಕು ಸೊ ಆದ್ರೂ ಎಂ ಕೃಷ್ಣಪ್ಪ ಬಹುತೇಕ ಟಿಕೆಟ್ ಫೈನಲ್ ಅಂತಿದ್ದಾರೆ ನೋಡ್ಬೇಕು ಏನಾಗುತ್ತೆ ಬಿಜೆಪಿ ಕತೆ ಗೊತ್ತಿಲ್ವಲ್ಲ ಎಂಡ್ ಇನ್ಸ್ಪೆಕ್ಟರ್ ರಾಜೀನಾಮೆ ಕೊಡೋ ಕಿಶೋರ್ ರಾಜಗೋಪಾಲ್ ರೆಡ್ಡಿ ಆರ್ ಕೆ ಹೆಸರು ಕಾಂಗ್ರೆಸ್ ನೋಡಬೇಕು ಅಂಡ್ ಜೆಡಿಎಸ್ ಇಂದ ಪ್ರಭಾಕರ್ ರೆಡ್ಡಿ ಘೋಷಣೆ ಆಗಿದೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗೊಂದಲ ಅನೌನ್ಸ್ ಆಗದೆ ಇರೋದು ಎಸ್ ಜೆಡಿಎಸ್ ನ ಪ್ರಭಾಕರ್ ರೆಡ್ಡಿ ಪ್ರಬಲ ಪೈಪೋಟಿಯನ್ನು ಕೊಡುವಲ್ಲಿ ಸತತ ಆದ್ರೆ ಎಕ್ಸ್ ಮೇಯರ್ ಮಂಜುನಾಥ್ ರೆಡ್ಡಿ ಅವರಲ್ಲ ಹ್ಮ್ ಕಾಂಗ್ರೆಸ್ ಅಲ್ಲಿ ಇದಾರೆ ಹ್ಮ್ ಅವ್ರ ಏನಾರ ಬಂದ್ರೆ ಸೌತ್ ಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕ ಹ್ಮ್ ಹ್ಮ್ ಚರ್ಚೆ ಇದೆ ಬೆಂಗಳೂರು ಮೇಯರ್ ರಾಮಲಿಂಗ ರಾಮ್ಲಿಂಗಾರೆಡ್ಡಿ ಅವರ ಆಪ್ತ ಹ್ಮ್ ಹ್ಮ್ ಮಂಜುನಾಥ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಡಿ ಜೆಡಿಎಸ್ ಹೋದ್ರೆ ಬ್ಯಾಂಗ್ಳೂರು ಸೋತಲ್ ಟಿಕೆಟ್ ಕೊಡ್ತಾರೆ ಅವರಿಗೆ ಹ್ಮ್ ಹ್ಮ್ ಚರ್ಚೆ ಇದೆ ನೋಡಬೇಕು ಸದ್ಯಕ್ಕೆ ಇಲ್ಲಿ ಬಿಜೆಪಿ ಎಂ ಕೃಷ್ಣಪ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇಂಗ್ಲೀಷ್ ಮೆಡಿಸಿನ್ ಕಿತ್ತು ಇದು ವೆರಿ ಗುಡ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿದೀನಿ ಇಸ್ ವೆರಿ ನೈಸ್ ಬಂದಿದೆ ಮತ್ತೆ ಚೆನ್ನಾಗಿ ಅಂದರೆ ಈ ಬಿ ಪಿ ಶುಗರ್ ಇರ್ತಾರಲ್ಲ ಅವ್ರಿಗೆ ಇದು ಬಹಳ ಯೂಸ್ಫುಲ್ ಇದೆ ಯಾಕಂದ್ರೆ ಚೆನ್ನಾಗಿ ಹೆಲ್ತ್ ಇದೆ ಬೆಳಗಿನ ಜಾವ ತಗೊಂಡ್ರೆ ಇಸ್ ವೆರಿ ನೈಸ್ ಪ್ರಾಡಕ್ಟ್